ದೇವ್ರ ನಾಮ ಸ್ತೋತ್ರ. ದೇವ್ರು ನೋಡ್ರಿ, ಕಳೆದ ವರ್ಷ ನಮ್ಮ ಸಂಗಡ ಇದ್ರು, ನಂಬ್ತೀರಾ? ಕಳೆದ ವರ್ಷ ದೇವರು ನಮ್ಮ ಜೀವನದಲ್ಲಿ ಕೆಲಸ ಮಾಡಿದ್ದಾರೆ, ನಂಬ್ತೀರಾ? ಈ ಹೊಸ ವರ್ಷದಲ್ಲಿ ಸಹ ದೇವರು ಕೆಲಸ ಮಾಡ್ತಾರೆ ನಮ್ಮ ಜೀವನದಲ್ಲಿ, ನಂಬ್ತೀರಾ? ದೇವರು ಕಳೆದ ವರ್ಷ ನಮ್ಮ ಜೀವನದಲ್ಲಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀರಾ? ದೇವರು ನನ್ನ ಜೀವನದಲ್ಲಿ ಮಾಡಿದ್ದಾರೆ, ನಿಮ್ಮ ಜೀವನದಲ್ಲಿ ಮಾಡಿದ್ದಾರೆ. ನೀವೇನು ಮಾಡಿದ್ದೀರಿ? ದೇವರಿಗೆ ನೀವೇನು ಮಾಡಿದ್ದೀರಿ? ಮಾಡಿದ್ದೀರಾ ಏನಾದರೂ? ದೇವರಿಗೆ, ದೇವರ ಮಹಿಮೆಗಾಗಿ, ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಏನಾದರೂ ಮಾಡಿದ್ದೀರಾ? ಎಸ್ ಎಸ್ ನೋಡ್ರಿ, ಮೊದಲು ಎಷ್ಟೊಂದು ಎಸ್ಗಳು ಬಂದವು, ಇವಾಗ ಒಂದೆರಡು ಎಸ್ ಬರ್ತವೆ. ಹೋಗಿ ಈಗ ನೋಡ್ರಿ, ಜಾಸ್ತಿ ಎಸ್ಗಳು ಬರ್ತವೆ. ಈ ವರ್ಷ ಏನಾದರೂ ಮಾಡ್ತೀರಾ? ನನಗೇ ನಿಮ್ಮ ವಿಷಯ ಇಷ್ಟೊಂದು ಗೊತ್ತಿದೆ, ನಮ್ಮ ದೇವರಿಗೆ ಎಷ್ಟು ಗೊತ್ತಿರ್ಬೋದು. ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ದೇವರಿಗಾಗಿ ನಾವು ಏನಾದರೂ ಮಾಡದಿದ್ದರೆ ಅವ್ರ ಮುಂದೆ ಹೇಗೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ? ಅವ್ರು ಕೇಳ್ತಾರೆ ನಮಗೆ. ಅಲ್ಲಿ ಹೋದಾಗ ದೇವರೇ ನೀನು ಹಿಂಗೆ ಮಾಡಿದಿ, ಹಂಗೆ ಮಾಡಿದೆ, ಅದು ಮಾಡಿದಿ, ಇದು ಮಾಡಿದಿ ಅಂತ ನಾವು ಹೇಳ್ತೀವ, ಅಥವಾ ನಾವೇನು ಮಾಡಿದ್ದೀವಿ ಅದನ್ನು ಅವ್ರ ಮುಂದೆ ಹೇಳ್ತೀವ? ದೇವ್ರು ಕೇಳ್ತಾರೆ, ನನಗೋಸ್ಕರ ಏನು ಮಾಡಿದಿ ದೇವರು ಕೇಳ್ತಾರೆ. ಪ್ರಿಯರೇ, ಈ ವರ್ಷದ ಎರಡನೇ ಭಾನುವಾರ ದಿವಸ ಒಂದು ಪ್ರಾಯೋಗಿಕವಾದಂಥ ಸಂಗತಿಯನ್ನು ನಾವು ಕೇಳಿಕೊಳ್ಳೋಣ. ಸುಲಭವಾದದ್ದು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ಯಾವುದಂತ ಹೇಳಿದ್ರೆ ಪ್ರಾರ್ಥನೆ ವಿಷಯ. ಪ್ರಾರ್ಥನೆ ವಿಷಯ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ನಾವು ಅನೇಕ ಸಾರಿ ಪ್ರಾರ್ಥನೆ ಬಗ್ಗೆ ದೊಡ್ಡ ದೊಡ್ಡ ಪ್ರಸಂಗ ಮಾಡ್ತೀವಿ. ಪ್ರಾರ್ಥನೆ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ, ಗೊತ್ತಿದೆಯಾ ಇಲ್ವಾ? ಪ್ರಾರ್ಥನೆ ವಿಷಯದಲ್ಲಿ ನಮ್ಗೆ ಗೊತ್ತಿದೆ, ಪ್ರಾರ್ಥನೆ ಬಗ್ಗೆ ನಾವು ಮಾತಾಡ್ತೇವೆ, ಅನೇಕ ಸಾರಿ ಪ್ರಾರ್ಥನೆಯೇ ಮಾಡಲ್ಲ. ಎಸ್, ವಿ ಡೋಂಟ್ ಪ್ರೇ. ಬೇರೆ ಸಂಗತಿಗಳನ್ನು ನಾವು ಮಾಡ್ತೇವೆ. ನಾನಿವತ್ತು ನಿಮಗೆ ಹೇಳಲಿಕ್ಕಿರೋದೇನಂತ ಹೇಳಿದ್ರೆ, ಸಹೋದರ ಸಹೋದರಿ, ನಮ್ಮ ಪ್ರಾರ್ಥನೆ ಬಹಳ 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 ಬಲವಾದದ್ದು, ನಂಬ್ತೀರಾ? ಹೇಳ್ರಿ, ನನ್ನ ಪ್ರಾರ್ಥನೆ ಬಹಳ. ಅದು ಹೇಗೆ? ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಕ್ಯಾನ್ ಯು ಎಕ್ಸ್ಪ್ಲೇನ್ ಹೌ ಈಸ್ ಯುವರ್ ಪ್ರೇಯರ್ ವೆರಿ ಪವರ್ಫುಲ್? ಓಕೆ, ರೈಟ್. ಮತ್ತೆ why you say that your prayer is powerful? Okay, right? Okay, ನಾನು ಹೇಳ್ತಾ ಇದೆ, ರೈಟ್? ಮತ್ತೆ that's all prayer ಇಲ್ಲಂತ ಹೇಳಲಿಲ್ಲ, ಆದರೆ ಪ್ರಾರ್ಥನೆ ಅಷ್ಟು ಪವರ್ಫುಲ್ ಅಂತ ಹೇಗೆ ಹೇಳ್ತೀರಿ? ಓಕೆ, ನಾನು ಹೇಳ್ತೇನೆ ಅದಕ್ಕೆ ಇಟ್ ಈಸ್ ಪವರ್ಫುಲ್. ಓಕೆ, ಪ್ರೇಯರ್ ಈಸ್ ವೆರಿ ಪವರ್ಫುಲ್, ನೀವೆಲ್ಲ ಹೇಳ್ತಾ ಇರೋದು ಸತ್ಯ. ಆದರೆ ಇನ್ನೊಂದು ಸಂಗತಿಯನ್ನು ನಾನು ನಿಮ್ಗೆ ಹೇಳಲಿಕ್ಕೆ, ಕ್ಯಾನ್ ಸಂಬಡಿ ಪುಟ್ ದ ಎ ಸಿ ಆನ್? ಓಕೆ, ಓಕೆ, ಪ್ರೇಯರ್ ಈಸ್ ವೆರಿ ವೆರಿ ಪವರ್ಫುಲ್. ನೀವು ಮೊಣಕಾಲು ಊರಿದಾಗ, ಓಕೆ, ದಟ್ಸ್ ರೈಟ್, ಮೂರು ಲೋಕದಲ್ಲಿ ಸಂಚಲನ ಸ್ಟಾರ್ಟ್ ಆಗುತ್ತೆ. ರಿಯಲಿ 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 ಮೂರು ಲೋಕದಲ್ಲಿ ಸಂಚಲನ ಪ್ರಾರಂಭ ಆಗ್ತದೆ. ನೋಡ್ರಿ, ನೀವು ಮೊಣಕಾಲು ಊರಿದಾಗ, ನೀವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯಾಕೋಬ ಒಂದು ಸ್ಥಳದಲ್ಲಿ ಕಲ್ಲಿಟ್ಟು ಮಲಗಿದ, ಅದಕ್ಕೆ ಬೇತೇಲ್ ಅಂತ ಹೆಸರಿಟ್ಟ. ಯಾಕಂದರೆ ಅವನು ಏನು ಬಿತ್ತಂತೆ? ಒಂದು ಕನಸು ಕಂಡ. ಆ ಕನಸಿನಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ದೇವದೂತರು ಮೇಲೆ ಹೋಗ್ತಾ ಇದ್ರು, ಕೆಳಗೆ ಬರ್ತಾ ಇದ್ರು. ಅವ್ರಿಗೆ ಬೇರೆ ಕೆಲಸ ಇರಲಿಲ್ಲ. ಹೇಳ್ರಿ ಏನಂತೆ? ಯಾಕೆ ಅಂತ ಹೇಳಿದ್ರೆ, ದೇವದೂತರು ನಮ್ಮ ಪ್ರಾರ್ಥನಾ ಮನವಿಗಳನ್ನು ಏನು ಮಾಡ್ತಾರೆ? ತಕೊಂಡೋಗ್ತಾರೆ, ಅಲ್ಲಿಂದ ಉತ್ತರಗಳನ್ನು ತಗೊಂಡು ಬರ್ತಾರೆ. ಯೇಸು ಸ್ವಾಮಿ ನತಾನಯೇಲ್ ಹೇಳಿದರು, ಇದಕ್ಕಿಂತ ದೊಡ್ಡ ಸಂಗತಿಗಳನ್ನು ನೀನು ಕೇಳ್ತೀಯಾ? ಏನಂತ ಹೇಳಿದ್ರೆ, ದೇವದೂತರ ಮೇಲೆ ಹೋಗುವುದನ್ನು, ಕೆಳಗೆ ಇಳಿದು ಬರುವುದನ್ನು. ಪ್ರಿಯರೇ, ನೀವು ಮೊಣಕಾಲು ಊರಿದ ತಕ್ಷಣ, ದ ಮಿನಿಟ್ ಯು ನೀಲ್ ಡೌನ್, There is some change in heaven. Hello? Why your prayer is so powerful? ಯಾಕೆ ನಿನ್ನ ನನ್ನ ಪ್ರಾರ್ಥನೆ ಬಹಳ ಬಲವಾದದ್ದು ಶಕ್ತಿಯುತವಾದದ್ದು ಅಂತ ಹೇಳಿದ್ರೆ the minute you kneel down and say Lord there is a movement in heaven. Hallelujah. ಕೆಲವರಿಗೆ ಇನ್ನೂ ಅರ್ಥ ಆಗಿಲ್ಲ ನಿಮ್ಮ ಪ್ರೇಯರ್ ಎಷ್ಟು ಪವರ್ಫುಲ್ ಅಂತ. ಕೆಲವರು ಯಾರ್ಯಾರಿಗೋ ಪ್ರೇಯರ್ ಮಾಡ್ತಾರೆ ಏನೂ ಆಗಲ್ಲ. ಆದರೆ ಯೇಸು ಸ್ವಾಮಿ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ತಂದೆಯೇ ಲಾರ್ಡ್ ಐ ಹ್ಯಾವ್ ಕಮ್ ಟು ಯುವರ್ ಪ್ರೆಸೆನ್ಸ್ ಅಂತ ನೀವು ಹೇಳುವಾಗಲೇ ದ ಹೆವನ್ ವಿಲ್ ಗೆಟ್ ಓಪನ್ ಫಾರ್ ಯು. ಹಲ್ಲೆಲೂಯಾ ಆಮೆನ್. ಎರಡನೇದಾಗಿ ನೀವು ಅಲ್ಲಿ ಪ್ರಾರ್ಥನೆ ಮಾಡುವಾಗ ಭೂಲೋಕದಲ್ಲಿ ಸಹ ದೇವರು ದೂತರನ್ನು ಕಳಿಸಿಕೊಡ್ತಾರೆ. ಇಲ್ಲಿ ಪ್ರಾರ್ಥನೆ ಫಲ ಭೂಲೋಕದಲ್ಲಿ ಪ್ರಾರಂಭ ಆಗುತ್ತೆ. ನಿಮ್ಮ ಸಿಚುವೇಶನ್ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಮ ಸಮಸ್ಯೆಗಳಿಗೆ ದೇವರು ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ದ್ಯಾಟ್ಸ್ ದ ರೀಸನ್ ಯುವರ್ ಪ್ರೇಯರ್ ಈಸ್ ವೆರಿ ಪವರ್ಫುಲ್. ನೀವು ಪ್ರಾರ್ಥನೆ ಮಾಡಲಿಕ್ಕೆ ಮಣಕಾಲು ಊರಿದ ತಕ್ಷಣ ನರಕದಲ್ಲಿ ಗಲಿಬಿಲಿ ಉಂಟಾಗುತ್ತೆ. ಆಗುತ್ತಾ ಇಲ್ಲ? ಸೈತಾನ್ಗೆ ತೊಂದರೆ ಆಗುತ್ತಾ? ನೀವು ಪ್ರಾರ್ಥನೆ ಮಾಡಲಿಕ್ಕೆ ದೇವರೇ ಅಂತ ಹೇಳಿದ ತಕ್ಷಣ ನರಕದಲ್ಲಿ ಎಷ್ಟೊಂದು ಗಲಿಬಿಲಿ ಉಂಟಾಗಿದೆ. ದೇರ್ ವಿಲ್ ಬಿ ಎ ಟೋಟಲ್ ಡಿಸ್ಟ್ರಪ್ಷನ್, ದೇರ್ ವಿಲ್ ಬಿ ಟೋಟಲ್ ಕನ್ಫ್ಯೂಷನ್ ಇನ್ ಹೆಲ್ ಬಿಕಾಸ್ ಆಫ್ ಯುವರ್ ಪ್ರೇಯರ್. ಆದ್ದರಿಂದ ನಿಮ್ಮ ಪ್ರಾರ್ಥನೆ ಬಹಳ ಬಲವಾದದ್ದು. ಹೇಳ್ರಿ, ನನ್ನ ಪ್ರಾರ್ಥನೆ ಬಹಳ ಬಲವಾದದ್ದು. ಅರೆ, ಹೆಲ್ಲಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಡ್ಯೂ ಯು ಥಿಂಕ್ ದಟ್ ದೇರ್ ಈಸ್ ಸಮ್ ಚೇಂಜಸ್ ಇನ್ ಹೆಲ್? ಎಸ್. ಯಾಕಂತ ಹೇಳಲ್ಲ, ನಾನು ಪ್ರೂವ್ ಮಾಡಲ. ಒಂದು ಒಳ್ಳೆ ಪ್ರೋಗ್ರಾಮ್ ಟಿ ವಿನಲ್ಲಿ ನೀವು ನೋಡಲಿಕ್ಕೆ ಕೂತ್ಕೊಳ್ಳುವಾಗ ಏನಾದರೂ ನಿಮಗೆ ಆಕಳಿಕೆ ಬರುತ್ತಾ? ನಿದ್ದೆ ಬರುತ್ತಾ? ಯವ್ವ ನೀವು ಮಾಡ್ತೀನಿ. ಓಕೆ, ಆಕಳಿಕೆ ಬರಲ್ಲ, ನಿದ್ದೆ ಬರಲ್ಲ, ಇವರಿಗೆ ಫೋನ್ ಮಾಡಿಲ್ಲ, ಅವರಿಗೆ ಫೋನ್ ಮಾಡಿಲ್ಲ, ಅನ್ನ ಮಾಡಿಲ್ಲ, ಸಾಂಬಾರು ಮಾಡಿಲ್ಲ, ಬಿಸಿ ಮಾಡಿಲ್ಲ, ಹಾಲು ಕಾಸಿಲ್ಲ, ಏನಾದರೂ ನೆನಪಿಗೆ ಬರುತ್ತಾ? ಯಾವುದೂ ನೆನಪು ಬರಲ್ಲ. ಎಲ್ಲ ಬಿಟ್ಕೊಟ್ಟು ನಾವು ಟಿ ವಿ ನೋಡ್ತೀವಿ ತಾನೇ. ಅದೇ ಪ್ರೇಯರ್ ಅಂದ ತಕ್ಷಣ ಎಲ್ಲ ಬರುತ್ತೆ. ಎಲ್ಲಿಂದ ಬರುತ್ತೆ? ಹಲೋ, ಎಲ್ಲಿಂದ ಬರುತ್ತೆ? ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ, ಎಲ್ಲಿಂದ ಬರುತ್ತೆ? ಯಾಕೆ ಅವನಿಂದ ಬರುತ್ತೆ? ನೀನು ಮೊಣಕಾಲು ಊರಿದರೆ ಅವನಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅವನು ನಿಮಗೆ ತೋರಿಸಿಕೊಟ್ರು ನಾವೇನು ಮಾಡಲ್ಲ? ಪ್ರಾರ್ಥನೆ ಮಾಡಲ್ಲ. ದಿಸ್ ಈಸ್ ದ ಪವರ್ ಇನ್ ಪ್ರೇಯರ್. ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಪ್ರಾರ್ಥನೆ ದ ಬೈಬಲ್ ಸೈನ್ಸ್ ನಮಗೆಲ್ಲರಿಗೂ ಗೊತ್ತಿರುವ ಸಂಗತಿ ಅಂದರೆ ಪ್ರೇಯರ್ ಚೇಂಜಸ್ ಥಿಂಗ್ಸ್. ಪ್ರಾರ್ಥನೆಯು ಎಲ್ಲವನ್ನ ಏನು ಮಾಡ್ತದೆ? ಬದಲಾವಣೆ ಮಾಡ್ತದೆ. ಪ್ರಾರ್ಥನೆ ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡುತ್ತೆ. ಪ್ರಾರ್ಥನೆ ಜನರನ್ನು ಬದಲಾವಣೆ ಮಾಡುತ್ತೆ. ಆಮೆನ್. ಪ್ರಾರ್ಥನೆ ಏನು ಮಾಡುತ್ತೆ ನೋಡ್ರಿ, ನಿಮ್ಮ ಪ್ರಾರ್ಥನೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಕಲ್ಲು ಹೃದಯ ಇದ್ದವರನ್ನು, ನಿಮ್ಮ ಮನೆಯಲ್ಲಿ ಯಾರೋ ಇದ್ದಾರೆ, ಮಾತು ಕೇಳಲ್ಲ, ಓಕೆ, ರಕ್ಷಣೆ ಹೊಂದಿಲ್ಲ, ಆರಾಧನೆಗೆ ಬರಲ್ಲ, ಪ್ರೇಯರ್ ಮಾಡಲ್ಲ, ನೀವು ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀರಿ. ಓಕೆ, ಒಂದು ದಿವಸ, ಎರಡು ದಿವಸ, ಕೆಲವು ಸಾರಿ ಒಂದು ವರ್ಷ, ಎರಡು ವರ್ಷ. ಪ್ರಾರ್ಥನೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಕಲ್ಲು ಹೃದಯಗಳನ್ನು ಹೇಳ್ರಿ. ಯಾರ ಪ್ರೇಯರಲ್ಲಿ? ಅಯ್ಯೋ, ನಿಮ್ಮ ಪ್ರೇಯರಲ್ಲಿಯ? ಕೇವಲ ಪಾಸ್ಟರ್ ಪ್ರೇಯರಲ್ಲಿ ಮಾತ್ರ. ತಡ್ರಿ, ಪಾಸ್ಟರ್ ಪ್ರೇಯರಲ್ಲಿ ಶಕ್ತಿ ಇದೆಯಾ? ನಿಮ್ಮ ಪ್ರೇಯರಲ್ಲಿ ಶಕ್ತಿ ಇದೆಯಾ? ಎಲ್ಲರದ್ದು ನಾನು ನಿಮಗೆ ಕೇಳಿಲ್ಲ, ನಿಮ್ಮದು ವೈಯಕ್ತಿಕ ಕೇಳ್ತಾ ಇದ್ದೀನಿ. ಎಲ್ಲರೂ ಮಾತಾಡ್ತಾ ಇಲ್ಲ ಇವಾಗ. ಹೇಳ್ರಿ, ನನ್ನ ಪ್ರೇಯರಲ್ಲಿ ಶಕ್ತಿ ಇದೆ. ಮತ್ತೆ ಯಾಕೆ ಮಾಡಲ್ಲ ರೀ? ಪ್ರೇಯರ್ ಮಾಡ್ತಾ ಇದ್ದೀರಾ? ಓಕೆ, ನೋಡೋಣ ಎಷ್ಟು ಪ್ರೇಯರ್ ಮಾಡ್ತಾ ಇದ್ದೀರಿ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ದೇವ್ರ ನಾಮಕ್ಕೆ ಸ್ತೋತ್ರ. ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ಬಲ ಇದೆ. ನಮ್ಮ ಪ್ರಾರ್ಥನೆ ನರಕವನ್ನು ನಡಗಿಸ್ತದೆ. ನಮ್ಮ ಪ್ರಾರ್ಥನೆ ಪರಲೋಕವನ್ನು ತೆರೀತದೆ. ನಮ್ಮ ಪ್ರಾರ್ಥನೆ ಭೂಲೋಕದಲ್ಲಿ ಸಂಚಲನ ಉಂಟು ಮಾಡ್ತದೆ. ಎಸ್ ಆರ್ ನೋ? Hallelujah. Give a big hand to the Lord. ಪ್ರೇಯರ್ ನಾನು ಇವತ್ತೇನು ಹೇಳ್ತಾ ಇದ್ದೇನೆಂದರೆ, ಯಾರೋ ಒಬ್ಬರು ಪ್ರೇಯರ್ ಮಾಡೋದಲ್ಲ, ನಾನು ಪ್ರೇಯರ್ ಮಾಡಬೇಕು. ಎಲ್ಲರೂ ಹೇಳ್ರಿ ಯಾರು ಪ್ರೇಯರ್ ಮಾಡಬೇಕು? ನಾನು ಪ್ರೇಯರ್ ಮಾಡಬೇಕು. ನಾನು ಪ್ರೇಯರ್ ಮಾಡಿದರೆ ತಾನೇ ನನ್ನಲ್ಲಿ ಬದಲಾವಣೆ. ನಾನು ಪ್ರಾರ್ಥನೆ ಮಾಡೋದ್ರಿಂದ ಮಾತ್ರ ದೇರ್ ಈಸ್ ಅ ಚೇಂಜ್ ಇನ್ ಆಲ್ ದೀಸ್ ಪ್ಲೇಸಸ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿ, ಕೆಲವು ಸಾರಿ ನಾವು ಪ್ರಾರ್ಥನೆ ಬಗ್ಗೆ ಎಷ್ಟೊಂದು ಮಾತಾಡ್ತೇವೆ, ಆದರೆ ಪ್ರಾರ್ಥನೆಯೇ ಮಾಡಲ್ಲ. ಪ್ರಾರ್ಥನೆ ಬಗ್ಗೆ ನಮಗೆಲ್ಲ ಡಾಕ್ಟ್ರಿನ್ ಗೊತ್ತಿದೆ, ಆದರೆ ನಾವು ಪ್ರಾರ್ಥನೆ ಮಾಡಲ್ಲ. ಯಾಕಂತ ಹೇಳಿದ್ರೆ ಸೈತಾನಿಗೆ ಗೊತ್ತಿದೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ, ನಾವು ಪ್ರಾರ್ಥನೆ ಮಾಡದ ಹಾಗೆ ನಮಗೆ ಅಡ್ಡಿ ಮಾಡ್ತಾನೆ. ಆದರೆ ಪ್ರಿಯ ಸಹೋದರ ಸಹೋದರಿ, ಈ ವರ್ಷ ಒಂದು ತೀರ್ಮಾನ ಮಾಡಿರಿ, ನಾನು ಪ್ರಾರ್ಥನೆ ಮಾಡಲೇಬೇಕು. ಕೆಲವು ಸಂಗತಿಗಳನ್ನು, ಎಷ್ಟೊಂದು ಇದೆ ಸತ್ಯವೇದದಲ್ಲಿ, ಎಷ್ಟೊಂದು ಇನ್ಸಿಡೆಂಟ್ಗಳಿವೆ, ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡೋ ವ್ಯಕ್ತಿಗೆ ಸೋಲೇ ಇಲ್ಲ. ಪ್ರಾರ್ಥನೆ ಮಾಡೋ ವ್ಯಕ್ತಿಗೆ ಸೋಲೇ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ದೇವರು ನಡೆಸಿದರೆ ಪ್ರಾರ್ಥನೆ ಎಂತಿಂಥ ಆಶೀರ್ವಾದ ತಗೊಂಡು ಬರುತ್ತೆ. ನಾನು ನಿನ್ನೆ ಧ್ಯಾನ ಮಾಡುವಾಗ ನನಗೇನೆ ಆಶ್ಚರ್ಯ ಆಯಿತು, ಅಂತಿಂಥ ಆಶೀರ್ವಾದಗಳನ್ನು ತಗೊಂಡು ಬರುತ್ತೆ. ಒಂದೇ ಮಾರ್ಗದ ಎಲ್ಲ ಸಹೋದರ ಸಹೋದರಿಯರಿಗೆ, ಈ ವಾಕ್ಯವನ್ನು ಕೇಳುವ ನೋಡುವ ಟಿ ವಿನಲ್ಲಿ ನೋಡುವಂಥ ವೀಕ್ಷಕರಿಗೆ ಎಲ್ಲರಿಗೂ ನಾನು ಎನ್ಕರೇಜ್ ಮಾಡೋದಂದರೆ, ಲೆಟ್ ಅಸ್ ಪ್ರೇ. ಬೈಬಲ್ ಹೇಳ್ತಿದೆ ಪ್ರಾರ್ಥನೆ ಮಾಡಬೇಕು ಅಂಥೇಳಿ. ಪ್ರಾರ್ಥನೆ ಎಲ್ಲವನ್ನ ಬದಲಾಯಿಸ್ತದೆ. ಪ್ರಾರ್ಥನೆ ಮನುಷ್ಯರನ್ನು ಬದಲಾಯಿಸ್ತದೆ. ನಿಮಗೊಂದು ಸತ್ಯ ಹೇಳ, ಪ್ರಾರ್ಥನೆ ಇಡೀ ಲೋಕ ಉಂಟು ಮಾಡಿದಂಥ ಸೃಷ್ಟಿಕರ್ತನನ್ನು ಬದಲಾಯಿಸ್ತದೆ. ಹೌದಾ? ಹೌದಾ? ಎಲ್ಲಿ ಅರಸನಾದ ಹಿಜ್ಕಿಯ ಏನು ಮಾಡಿದ ಅಂದರೆ, ಒಳ್ಳೆ ಮನುಷ್ಯ, ದೇವರಿಗೆ ಭಯ ಪಡೋ ಮನುಷ್ಯ, ದೇವರ ಕಾರ್ಯಗಳನ್ನು ಮಾಡ್ತಾ ಇದ್ದ. ಯೆಶಾಯ ಬಂದು ಒಂದು ಸಾರಿ ಹೇಳ್ತಾನೆ, ಏನಂತ ಹೇಳಿದ್ರೆ, ನಿನ್ನ ಮನೆಯನ್ನು ಸರಿ ಮಾಡ್ಕೊ, ನೀನು ಸಾಯ್ಲಿಕ್ಕಿದ್ದೀಯ ಅಂತ. ಎಲ್ಲರೂ ಹೇಳ್ತಾರೆ ನೋಡ್ರಿ, ಒಳ್ಳೆಯವರಿಗೆ ಕಷ್ಟ ಜಾಸ್ತಿ ಅಂತ. ಹೌದಾ? ಓಕೆ, ಅವನೇ ಹೇಳ್ತಾನೆ, ನಾನು ಏನು ಅಪರಾಧ ಮಾಡಿದೆ ಅಂತ ನನಗೆ ಈ ಥರ ಅಂಥೇಳಿ. ಇನ್ನೂ ಯೆಶಾಯ ಹೊರಾಂಗಣ ದಾಟಿ ಹೋಗಿಲ್ಲ, ಗೋಡೆ ಕಡೆಗೆ ಮುಖ ಮಾಡಿ ಅವನು ಹೇಳ್ತಾನೆ, ದೇವ್ರೇ ಯಾಕೆ ನನಗೆ ಹೀಗೆ ಅಂತ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ದೇವ್ರು ಹೇಳಿದರು ಯೆಶಾಯನಿಗೆ, ಓಕೆ ಓಕೆ ವಾಪಸ್ ಹೋಗು, ಅವನಿಗೆ ಹೇಳು, ನನ್ನ ಮನಸ್ಸು ನಾನು ಚೇಂಜ್ ಮಾಡಿದ್ದೀನಿ, 15 ವರ್ಷ ಕೂಡಿಸಿದ್ದೀನಿ. ಪವರ್ ಇನ್ ಪ್ರೇಯರ್. ಹಲ್ಲೆಲೂಯಾ ರೀ. ಇಂಥ ದೇವರು ನಮ್ಗೆ ಇರಬೇಕಾದ್ರೆ, ಪ್ರಾರ್ಥನೆ ಮಾಡದೇ ಇರುವ ವ್ಯಕ್ತಿ ಬಹಳ ಅಹಂಕಾರದ ವ್ಯಕ್ತಿ, ಮೂರ್ಖ ವ್ಯಕ್ತಿ. ನಮ್ಮನ್ನು ತಗ್ಗಿಸಿಕೊಂಡು, ನಂದವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸೋದಾದರೆ, ನನ್ನ ಪರಲೋಕದಿಂದ ನಮ್ಮ ದೇವರು ಹೇಳಿದ್ದಾರೆ, ಪರಲೋಕದಿಂದ ನಾನು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಒಂದು ಸಂಗತಿಯನ್ನು 2 ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ ಅದರ 32ನೇ ಅಧ್ಯಾಯ. 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ. ಓಕೆ, ಇಲ್ಲಿ ಏನಾಗ್ತದೆ ಅಂದರೆ ಒಂದು ಕತೆ ಇದೆ, ನೋಡೋಣ. ಏನಂತ ಹೇಳಿದ್ರೆ, ಅಶ್ಶೂರದ ಅರಸ, ಅವನ ಹೆಸರು ಸನ್ನೆರೀಬ ಅಂತ. ಏನವನ ಹೆಸರು? ಸನ್ನೆರೀಬ. ಓಕೆ, ಓದ್ಲಾ? ಓಕೆ, ಈ ಭಕ್ತಿ ಕಾರ್ಯಗಳಾದ ನಂತರ ಅಶ್ಶೂರದ ಅರಸನಾದ ಸನ್ನೆರೀಬನು ಯುದ್ಧಕ್ಕೆ ಹೊರಟು ಯೆಹೂದದಲ್ಲಿ ನುಗ್ಗಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಅವುಗಳಿಗೆ ಮುತ್ತಿಗೆ ಹಾಕಿದನು. ಯೆಹೂದದ ಪಟ್ಟಣ. ಪ್ರಿಯರೇ, ದೇವ್ರ ಮಕ್ಕಳನ್ನು ಮುಟ್ಟೋದು ಸುಲಭ ಇಲ್ಲ. ಹಲ್ಲೆಲೂಯಾ. ನೀವು ಹೇಳ್ರಿ, ನಮ್ಮನ್ನು ಮುಟ್ಟೋದು ಸುಲಭ ಇಲ್ಲ. ಹೇಳ್ರಿ, ಧೈರ್ಯದಿಂದ ಹೇಳ್ರಿ, ನನ್ನನ್ನು ಹುಷಾರ್. ಹಲ್ಲೆಲೂಯಾ. ನಮ್ಮನ್ನು ಮುಟ್ಟೋದು ಯಾಕೆ ಗೊತ್ತಾ? ಒಂದು ಮಾತು ಹೇಳ್ತಾಳೆ, ಹಾಮಾನನ ಹೆಂಡತಿ ಹೇಳ್ತಾಳೆ. ಏನು ಹೇಳಿದ್ಲು ಗೊತ್ತಾ? ಗಂಡನಿಗೆ ಹೇಳ್ತಾಳೆ ಏನಂದರೆ, ನೀನು ಯಾರನ್ನು ಮುಟ್ಟಿದೆಯಲ್ಲ ಅವನೇನಾದರೂ ಯಹೂದಿ ಆಗಿದ್ರೆ ನಿನ್ನ ಕತೆ ಮುಗಿದಂಗೆ. ಹಲ್ಲೆಲೂಯಾ. ನಾವು ಲೋಕದವ್ರಿಗೆ ಹೇಳೋಣ ಏನಂದರೆ, ನೀನು ಯಾರನ್ನು ಮುಟ್ಟಿದೆಯಲ್ಲ ಅವನು ಬಿಲೀವರ್ ಆಗಿದ್ರೆ ನಿನ್ನ ಕತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ನಮ್ಮನ್ನು ತಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯೇಸ್ವಾಮಿ ಸೌಲ್ನಿಗೆ ಹೇಳ್ತಾರೆ, ಸೌಲ್ನೇ ಸೌಲ್ನೇ ಯಾಕೆ ನನ್ನನ್ನು ಹಿಂಸೆ ಪಡಿಸ್ತಿ. ನಮ್ಮನ್ನು ತಾಕುವರು ಯೆಹೋವನ ಕಣ್ಣು ಗುಡ್ಡಿಯನ್ನು ತಾಕ್ತಾರೆ. ಇಲ್ಲಿ ಸನೆಹರೀಬನು ಅವನು ಏನು ಮಾಡಿದ ಅಂತ ಹೇಳಿದ್ರೆ ಯೆಹೂದಕ್ಕೆ ಮುತ್ತಿಗೆ ಹಾಕಿದ. ಸನೆಹರೀಬ ಯಾರಂದರೆ ಅಶ್ಶೂರದ ಅರಸ. ಹಿ ವಾಸ್ ಅ ಮೈಟಿ ಕಿಂಗ್, ಮೈಟಿ ಕಿಂಗ್. ಅವನ ಹತ್ರ ಸೈನ್ಯ ಬಲ ಇತ್ತು, ರಥ ಬಲ ಇತ್ತು, ಅವನ ಹತ್ರ ಕತ್ತಿಗಳು, ಖಡ್ಗಗಳು, ಗುರಾಣಿಗಳು, ಎಲ್ಲ ಥರವಾದಂಥ ಸಂಗತಿ ಅವನಲ್ಲಿ ಇತ್ತು. ಅವನು ಯಾರ ವಿರುದ್ಧವಾಗಿ ಬರ್ತಾ ಇದ್ದಾನೆ? ಓಕೆ, ಇಲ್ಲಿ ಹಿಜ್ಕೀಯನ ಬಗ್ಗೆ ನಾವು ನೋಡ್ತೇವೆ. ಹಿಜ್ಕೀಯ ಅವನ ಸೈನ್ಯ ಸಣ್ಣದು, ಅವನ ಜನರು ಕಡಿಮೆ, ಅವನಿಗಿರುವಂಥ ಆಯುಧಗಳು ಕಡಿಮೆ. ಹಾಗೆ ನಿಮ್ಮ ಜೀವನದಲ್ಲಿ ಸಹ ಆಗುತ್ತೆ. ನಿಮ್ಮ ವಿರುದ್ಧವಾಗಿ ಸೈತಾನ ಬರುವಾಗ ನೋಡ್ರಿ, ಸಮಸ್ಯೆಗಳು ಬಂದಾಗ ನಿಮಗೆ ಹೇಗೆ ಅನಿಸ್ತದೆ? ಸಮಸ್ಯೆ ದೊಡ್ಡದು ಅನಿಸ್ತದ ಅಥವಾ ನೀವು ದೊಡ್ಡವರು ಅನಿಸ್ತೀರ? ಸಮಸ್ಯೆ ಯಾವಾಗ ಬಂದರೂ ಸಹ ಗೊಲ್ಯಾತನ ಥರನೇ ಇರುತ್ತೆ, ಬೆಟ್ಟದ ಥರ ಇರುತ್ತೆ. ಒಂದು ಟೀಕೆ, ಒಂದು ಸಾಲ, ಒಂದು ರೋಗ, ಏನೇ ಬಂದರೂ ಸಹ ದೊಡ್ಡದಾಗಿ ಇರುತ್ತೆ. ನೀವು ಹೇಗೆ ಕಾಣ್ತೀರಿ? ಚಿಕ್ಕವರಾಗಿ ಕಾಣ್ತೀರಿ. ಹಾಗೆ ಸಹ ಇಲ್ಲಿ ನಾವು ನೋಡ್ತೇವೆ, ಹಿಜ್ಕೀಯನ ಜೀವನದಲ್ಲಿ ನಾವು ನೋಡುವಾಗ ಅವನೇನು ಮಾಡ್ತಾನೆ, ಬೇಗ ಬೇಗ ಏನು ಮಾಡ್ತಾನೆ ಅಂದರೆ ಸನೆಹರೀಬ ಅಶ್ಶೂರದ ಅರಸ ಬಂದಿದ್ದಾನಂತ ಹೇಳಿಬಿಟ್ಟು ಎಲ್ಲ ಬಾವಿಗಳನ್ನು ಮುಚ್ಚಿರಿ ಅಂತ ಹೇಳ್ತಾನೆ. ಏನು ಮಾಡ್ತಾನೆ ಅದನ್ನು ನಾವು 3ನೇ ವಚನದಲ್ಲಿ ನೋಡ್ತೇವೆ. ಅವನು ಹೇಳ್ತಾನೆ, ಆ ಅಶ್ಶೂರದ ಸೈನಿಕರಿಗೆ ಏನು ಸಿಗಬಾರ್ದು? ನೀರು ಸಿಗಬಾರ್ದು. ಆ ಬಾವಿಗಳನ್ನೆಲ್ಲ ಏನು ಮಾಡಿರಿ? ಮುಚ್ಚಿರಿ ಅಂತ ಹೇಳ್ತಾನೆ. ಮೊದಲನೇದಾಗಿ ಎಲ್ಲ ಕೋಟೆಗಳನ್ನು ಇನ್ನೂ ಜೀರ್ಣೋದ್ಧಾರ ಮಾಡಿ ಅವುಗಳನ್ನ ಭದ್ರಪಡಿಸಿರಿ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಹಿಜ್ಕೀಯ ಅರಸ ಏನು ಮಾಡಬೇಕಂತೆ? ಸನೆಹರೀಬನ ವಿರುದ್ಧ ಯುದ್ಧ ಮಾಡಬೇಕಂತ. ಮತ್ತೆ ನಾವು ನೋಡ್ತೇವೆ 5ನೇ ವಚನದಲ್ಲಿ ಅವನಲ್ಲಿರುವಂಥ ಬರ್ಚಿಗಳನ್ನು ಮತ್ತು ಗುರಾಣಿಗಳನ್ನು, ಕತ್ತಿಗಳನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾನೆ. ಯಾರು? ಹಿಜ್ಕೀಯ. ತನ್ನ ಸೈನಿಕರಿಗೆ ಹೇಳ್ತಾನೇನೆಂದರೆ, ಶೂರರಾಗಿರ್ರಿ, ನಾವು ಹೋರಾಟ ಮಾಡಬೇಕಂತ. ಎಷ್ಟು ಜನ ಇದ್ದಾರೆ ಇವರು? ಇರೋರೇ ಇಷ್ಟು. ಪ್ರಿಯರೇ, ನೀವು ನಮಗೂ ದೇವರು ಹೇಳ್ತಾ ಇರೋದು ಏನಂದರೆ, ಯುದ್ಧ ಮಾಡೋಕ್ಕೆ ಏನಾಗಿರೋಣ? ಸಿದ್ಧರಾಗಿರೋಣ. ಆಮೆನ್. ಈ ಲೋಕದಲ್ಲಿ ಯುದ್ಧ ಇದೆಯಾ? ಯಾರಾದರೂ ಯುದ್ಧ ಮಾಡಿದ್ದೀರಾ? ಪಕ್ಕದಲ್ಲಿದ್ದವರು ಹಲ್ಲು ಮುರಿದಿದ್ದೀರಾ? ಇಲ್ಲ. ಓಕೆ, ಯುದ್ಧ ಮಾಡಿದ್ದೀರಾ? ಯುದ್ಧ ನಮಗೆ ಜೀವನ ನೋಡ್ರಿ. ಸಂಬಡಿ ಸೇಸ್ ಲೈಫ್ ಈಸ್ ನಾಟ್ ಜಸ್ಟ್ ಅ ಪ್ಲೇ ಗ್ರೌಂಡ್, ಇಟ್ ಈಸ್ ಅ ಬ್ಯಾಟಲ್ ಗ್ರೌಂಡ್. ಜೀವನ ಅನ್ನುವಂಥದ್ದು ಕೇವಲ ಒಂದು ಆಟದ ಮೈದಾನ ಅಲ್ಲ, ಹೋರಾಟದ ಮೈದಾನ. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿಯಲ್ಲಿ ನಾವು ನೋಡ್ತೇವೆ, ಅವನು ಎಲ್ಲ ತನ್ನ ಸೈನಿಕರನ್ನು ಕರೆದು ಎಲ್ಲರನ್ನು ಪ್ರೋತ್ಸಾಹಿಸ್ತಾನೆ, ಎಲ್ಲ ಮಾಡ್ತಾನೆ. ನಿಜ, ಅದೆಲ್ಲ ಆದಾಗ ನಿಮ್ಮ ಜೀವನದಲ್ಲಿ ಸಹ ನೀವೆಲ್ಲ ಮಾಡ್ತೀರಿ. ಆದರೆ ಸೈತಾನ ಬಂದು ಏನು ಹೇಳ್ತಾನೆ ಗೊತ್ತಾ? ನೀ ಬಾವಿ ಮುಚ್ಚಿದ್ಯಾ? ಮುಚ್ಕೋ. ನೀನು ಕತ್ತಿ ಎಲ್ಲ ಹಿಡ್ಕೊಂಡಿದ್ಯಾ? ಹಿಡ್ಕೊ. ಆದರೆ ನಾನು ನಿನ್ನನ್ನು ಬಿಡಲ್ಲ. ಅದು ಹೆಂಗೆ ಹೇಳ್ತಾನೆ ನಾವು ಮುಂದೆ ನೋಡೋಣ. ಆ ಮಾತನ್ನು ನಾವು ಕೇಳಿಕೊಳ್ಳೋಣ. ಎಲ್ಲಿ ಹೇಳ್ತಾನೆಂದರೆ ಅದೇ ಅಧ್ಯಾಯದ 32ನೇ ಅಧ್ಯಾಯ ಮುಂದೆ 11ನೇ ವಚನದಿಂದ ನಾವು ನೋಡಿಕೊಳ್ಳೋಣ. 10ನೇ ವಚನದಿಂದ 10-11ರಿಂದ ಏನು ಹೇಳ್ತಾರೆ? ಅಶ್ಶೂರದ ಅರಸನಾದ ಸನೆಹರೀಬನ ಮಾತನ್ನು ಕೇಳ್ರಿ. ನೀವು ಯಾವುದರ ಮೇಲೆ ಭರವಸೆ ಇಟ್ಟು ಮುತ್ತಲ್ಪಡುವುದಕ್ಕಿರುವ ಯೆರೂಸಲೇಮಿನಲ್ಲಿ ನಿಂತಿದ್ದೀರಿ? ಅವನು ಹೇಳ್ತಾನೆ, ಯಾರು ಕೂಡ ಯುದ್ಧ ಮಾಡಕ್ಕೆ ನಿಂತಿದ್ದೀರಪ್ಪ ನೀವು? ಆಮೇಲೆ ಏನಂತೆ? ಹಿಜ್ಕೀಯನು ನಮ್ಮ ದೇವರಾದ ಯೆಹೋವನು ಅಶ್ಶೂರದ ಅರಸನ ಕೈಯಿಂದ ನಮ್ಮನ್ನು ರಕ್ಷಿಸುವನು ಎಂಬ ನಂಬಿಕೆಯನ್ನು ನಿಮ್ಮಲ್ಲಿ ಹುಟ್ಟಿಸುವುದಕ್ಕೆ ಪ್ರಯತ್ನಿಸುತ್ತಿರುವುದು ನಿಮ್ಮನ್ನು ಹಸಿವೆ ನೀರಡಿಕೆಗಳಿಂದ ಸಾಯುವುದಕ್ಕೆ ಅಲ್ಲವೋ? ಆ ಹಿಜ್ಕೀಯನು ಒಂದೇ ಯಜ್ಞವೇದಿಯ ಮುಂದೆ ಆರಾಧನೆ ಮಾಡಿ ಅದರ ಮೇಲೆ ಧೂಪ ಹಾಕಬೇಕೆಂಬುದಾಗಿ ಯೆಹೂದ್ಯರಿಗೂ ಯೆರೂಸಲೇಮಿನವರಿಗೂ ಆಜ್ಞಾಪಿಸಿ ಆತನ ಪೂಜಾ ಸ್ಥಳಗಳನ್ನು, ಯಜ್ಞವೇದಿಗಳನ್ನು ಹಾಳು ಮಾಡಿದನಲ್ಲ. ನಾನು ನನ್ನ ತಂದೆ ತಾತಂದಿರು ಎಲ್ಲ ದೇಶಗಳ ಜನಾಂಗಗಳಿಗೆ ಮಾಡಿದ್ದನ್ನು ಕೇಳಲಿಲ್ಲವೋ? ಆ ಜನಾಂಗಗಳ ದೇವತೆಗಳಿಗೆ ಅವರ ದೇಶವನ್ನು ನನ್ನ ಕೈಗೆ ಸಿಕ್ಕದಂತೆ ತಪ್ಪಿಸುವುದಕ್ಕೆ ಶಕ್ತಿ ಇತ್ತೋ? ಹೆಂಗೆ ಮಾತಾಡ್ತಾನೆ ನೋಡ್ರಿ. ಯಾರವನು? ಬೇರೆ ದೇಶಗಳ ದೇವತೆಗಳು ಸಹ ನನ್ನನ್ನು ಏನು ಮಾಡೋಕ್ಕಾಗಿಲ್ಲ, ನಿಲ್ಲಿಸೋಕ್ಕಾಗಿಲ್ಲ. ಹಿಜ್ಕೀಯ ಏನಾದರೂ ಯಜ್ಞಗಿಜ್ಞೆ ಅರ್ಪಿಸಿಬಿಟ್ಟು ಓಕೆ ನಮ್ಮ ಯೆಹೋವನು ನಮ್ಮನ್ನು ಕಾಪಾಡ್ತೇನೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನೀವೆಲ್ಲ ಯುದ್ಧ ಮಾಡೋಕ್ಕೆ ರೆಡಿ ಆಗಿದ್ದೀರಿ. ಅದಾದಾಗ ಅದೆಲ್ಲ ಮಾಡಿಕೊಂಡಾಗ ಸೈತಾನ ಬಂದೇನು ಹೇಳ್ತಾನೆ? ನೀ ಏನೇ ಆದರೂ ಸಹ ನಿನ್ನ ಸಾಲ ತೀರಲ್ಲ, ನಿನ್ನ ರೋಗ ವಾಸಿ ಆಗಲ್ಲ, ನಿನಗೆ ಬಿಡುಗಡೆ ಆಗಲ್ಲ, ನಿನಗೆ ಜಯ ಸಿಕ್ಕಲ್ಲ. ಈ ಮಾತುಗಳನ್ನು ಸೈತಾನ್ ನಮ್ಮ ತಲೆಯಲ್ಲಿ ಹೇಳ್ತಾನೆ. ಅಲ್ಲಿ ಸನೇರೀಬ ಒಂದು ಪತ್ರ ಬರೆದು ಹೇಳ್ತಾ ಇದ್ದಾನೆ, ಇಲ್ಲಿ ನಮಗೆ ಸೈತಾನ ನೇರವಾಗಿ ನಮ್ಮ ಮನಸ್ಸಿನಲ್ಲಿ ದಾಳಿ ಮಾಡ್ತಾನೆ. ಎಸ್ ಆರ್ ನೋ? ಎಸ್. ಓಕೆ, ಮುಂದೆ ನಾವು ನೋಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಇನ್ನು ಈ ಸನೇರೀಬ ಅನ್ನೋನಿಗೆ ಒಬ್ಬ ಸೇನಾಪತಿ ಇದ್ದ, ಅವನ ಹೆಸರು ರಬ್ಷಾಕೆ ಅಂತೇಳಿ. ಅವನ ವಿಷಯದಲ್ಲಿ ಸ್ವಲ್ಪ ಕೇಳೋಣವಾ? ಓಕೆ, ಯೆಶಾಯನ ಗ್ರಂಥಕ್ಕೆ ಹೋಗೋಣ. ಯೆಶಾಯನ ಗ್ರಂಥ 37ನೇ ಅಧ್ಯಾಯ, ಯೆಶಾಯ 37 36 11ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ಭಾಳ ಚೆನ್ನಾಗಿದೆ, ಕೇಳ್ರಿ. ಆಗ ಎಲ್ಲಾಕೀಮ್, ಶಬ್ನ, ಯೋವ ಎಂಬುವರು ರಬ್ಷಾಕೆಗೆ, ನೀನು ಮಾತಾಡೋದು ಪೌಳಿಗೋಡೆ ಮೇಲಿರುವವರಿಗೆ ಕೇಳಿಸುತ್ತದೆ, ಆದ್ದರಿಂದ ದಯವಿಟ್ಟು ನಿನ್ನ ಸೇವಕರಾದ ನಮ್ಮೊಡನೆ ಆರಾಮ ಭಾಷೆಯಲ್ಲಿ ಮಾತಾಡು, ಅದು ನಮಗೆ ತಿಳಿಯುತ್ತದೆ, ಆದರೆ ಯೂದಾಯ ಭಾಷೆಯಲ್ಲಿ ಮಾತಾಡಬೇಡ ಎಂದು ಹೇಳಿದರು. ಅವ್ರು ಕೇಳ್ತಾ ಇದ್ದಾರೆ, ಏನಂದರೆ ಎಲ್ಲರಿಗೂ ಗೊತ್ತಾಗೋಂಗೆ ಹೇಳಬೇಡ ಮಾರಾಯ, ನಮ್ಮ ಮಾನ ಉಳಿಸು ಯಪ್ಪ, ನಮ್ಮ ಮರ್ಯಾದೆ ಉಳಿಸು ಅಂತ ಇವ್ರು ಕೇಳ್ತಾ ಇದ್ದಾರೆ. ಅವನೇನಂತಾನೆ, ಅದೆಲ್ಲ ಕೇಳಂಗಿಲ್ಲ ನಾನು. ಯಾವ ಭಾಷೆಯಲ್ಲಿ? ಯೂದಾಯ ಭಾಷೆಯಲ್ಲೇ ಮಾತಾಡ್ತೀನಿ ಅಂತಾನೆ. ಅದಕ್ಕೆ ರಬ್ಷಾಕೆಯು, ನನ್ನ ಯಜಮಾನರು ನಿಮ್ಮ ಸಂಗಡವಾಗಲಿ ನಿಮ್ಮ ಒಡೆಯನ ಸಂಗಡವಾಗಲಿ ಮಾತಾಡಬೇಕೆಂದು ನನ್ನನ್ನು ಕಳಿಸಲಿಲ್ಲ, ಈ ಗೋಡೆಯ ಮೇಲೆ ಕೂತಿರುವ ಜನರ ಸಂಗಡ ಮಾತಾಡೋದಕ್ಕೋಸ್ಕರ ಕಳಿಸಿದ್ದಾನೆ. ಅವರು ನನಗೆ ವಿರುದ್ಧವಾಗಿ ನಿಂತರೆ ನಿಮ್ಮೊಡನೆ ಸ್ವಂತ ಮಲವನ್ನು ತಿಂದು ಸ್ವಂತ ಮೂತ್ರವನ್ನು ಕುಡಿಯಬೇಕು. ಎಷ್ಟು ಸೊಕ್ಕಿಂದ ಮಾತಾಡ್ತಾನೆ. ನಮ್ಮ ಜೀವನದಲ್ಲಿ ಅನೇಕ ಸಾರಿ ಇಂಥವ್ರು ಬರ್ತಾರೆ, ಇಂಥ ಸಮಸ್ಯೆಗಳು ಬರ್ತವೆ. ಎಂಥ ಮಾತು ಹೇಳ್ತಾನೆ ನೋಡಿ, ಎಂದು ಉತ್ತರ ಕೊಟ್ಟು ಎದ್ದು ಗೋಡೆಯ ಮೇಲೆ ನಿಂತವರಿಗೆ ಯೂದಾಯ ಭಾಷೆಯಲ್ಲಿ, ಅಶ್ಶೂರದ ಮಹಾರಾಜನ ಮಾತನ್ನು ಕೇಳ್ರಿ, ಇವನು ನಿಮಗೆ ಹಿಜ್ಕೀಯನಿಂದ ಮೋಸ ಹೋಗಬೇಡ್ರಿ, ಅವನು ನಿಮ್ಮನ್ನು ಹೇಳ್ರಿ ಅವನು ನಿಮ್ಮನ್ನು ಗಟ್ಟಿಯಾಗೋಣ, ಅವನು ನಿಮ್ಮನ್ನು. ಸೈತಾನ ಬಂದು ನಿಮ್ಗೆ ಏನು ಹೇಳ್ತಾ ಅಂದರೆ, ನೀ ಬಾವಿ ಮುಚ್ಚಿರ್ಬೋದು, ನೀನು ಸೈನಿಕರನ್ನು ರೆಡಿ ಮಾಡಿರ್ಬೋದು, ನೀನು MLA ಭೇಟಿಯಾಗಿರ್ಬೋದು, ಇವ್ರು ನಿನ್ನ ಅಂಕಲ್ ಆಂಟಿ ನಿನಗೆ ಸಹಾಯ ಮಾಡ್ತಾರಂತೆ ತಿಳ್ಕೊಂಡಿರ್ಬೋದು, ಆದರೆ ಅವ್ರು ನಿನ್ನಿಂದ ಬಿಡಿಸಲಿಕ್ಕೆ ಆಗುವುದಿಲ್ಲ. ಮುಂದೆ, ಅವನು ನಿಮ್ಮನ್ನು ಬಿಡಿಸಲಾರನು, ಹಿಜ್ಕೀಯನು ನಿಮಗೆ ಯೆಹೋವನನ್ನು ನಂಬಿರಿ, ಆತನು ನಮ್ಮನ್ನು ಹೇಗೂ ರಕ್ಷಿಸುವನು, ಈ ಪಟ್ಟಣವು ಅಶ್ಶೂರದ ಅರಸನ ವಶವಾಗುವುದಿಲ್ಲ ಎಂಬುದಾಗಿ ಹೇಳಿದರೆ ಅವನಿಗೆ ಕಿವಿಗೊಡಬೇಡ್ರಿ, ಒಪ್ಪಬೇಡ್ರಿ, ಅಶ್ಶೂರದ ಅರಸನಾದ ನನ್ನ ಮಾತನ್ನು ಕೇಳ್ರಿ, ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡು ನನ್ನ ಆಶ್ರಯದಲ್ಲಿ ಸೇರಿರಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಅಂಜೂರದ ಮರ, ದ್ರಾಕ್ಷಾಲತೆ ಇವುಗಳ ಹಣ್ಣುಗಳನ್ನು ತಿಂದು ತನ್ನ ತನ್ನ ಬಾವಿಯ ನೀರನ್ನು ಕುಡಿಯುವನು. ಸ್ವಲ್ಪ ಕಾಲವಾದ ನಂತರ ನಾನು ಬಂದು ನಿಮ್ಮನ್ನು ಧಾನ್ಯ, ದ್ರಾಕ್ಷಾರಸ, ಆಹಾರ, ದ್ರಾಕ್ಷೆ ತೋಟ ಇವು ಸಮೃದ್ಧಿಯಾಗಿರುವ ನಿಮ್ಮ ದೇಶಕ್ಕೆ, ಸಮಾನವಾದ ಇನ್ನೊಂದು ದೇಶಕ್ಕೆ ಕರ್ಕೊಂಡು ಹೋಗುವೆನು. ಯೆಹೋವನು ನಮ್ಮನ್ನು ರಕ್ಷಿಸುವನು ಎಂಬ ನಂಬಿಕೆಯನ್ನು ಹಿಜ್ಕೀಯನು ನಿಮ್ಮಲ್ಲಿ ಹುಟ್ಟಿಸಾನು ನೋಡಿಕೊಳ್ಳಿರಿ. ಏನೆಲ್ಲ ಮಾತಾಡ್ತಾ ಇದ್ದಾನೆ ನೋಡ್ರಿ. ಓಕೆ, ಮುಂದೆ ಏನಂತೆ, ಯಾವ ಜನಾಂಗದ ದೇವತೆಯು ತನ್ನ ದೇಶವನ್ನು ಅಶ್ಶೂರದ ಅರಸನ ಕೈಗೆ ಸಿಕ್ಕದಂತೆ ಕಾಪಾಡಿತು. ಹಮಾತ್, ಅರ್ಫಾದ್, ಸಫರ್ವೈಮ್ ಎಂಬ ಪಟ್ಟಣಗಳ ದೇವತೆಗಳೇನಾದವು? ಅವು ಸಮಾರ್ಯವನ್ನು ನನ್ನ ಕೈ ತಪ್ಪಿಸಿದವೋ? ಯಾವ ಜನಾಂಗವು ದೇವತೆಯಾದರೂ ತನ್ನ ದೇಶವನ್ನು ನನ್ನ ಕೈಯಿಂದ ಬಿಡಿಸಲಾರದೆ ಹೋದ ಮೇಲೆ ಯೆಹೋವನು ಯೆರೂಸಲೇಮನ್ನು ನನ್ನ ಕೈಗೆ ತಪ್ಪಿಸಿ ಕಾಪಾಡುವನು ಅನ್ನುತ್ತಾನೆ ಎಂದು ಹೇಳಿದನು. ಎಷ್ಟು ಸೊಕ್ಕು ಪ್ರಿಯರೇ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದರೆ, ನೀವು ಫೈಟ್ ಮಾಡೋಕ್ಕೆ ರೆಡಿಯಾಗಿದ್ದೀರಿ, ಆದರೆ ಸೈತಾನ ಬಂದು ಏನು ಹೇಳ್ತಾನೆಂದರೆ, ಯೆಹೋವನು ನಿಮ್ಮನ್ನು ಬಿಡಿಸ್ಲಿಕ್ಕಾಗತ್ತಾ? ಯೇಸು ಸ್ವಾಮಿ ನಿಮ್ಮನ್ನು ಬಿಡಿಸ್ಲಿಕ್ಕಾಗತ್ತಾ? ಎಷ್ಟು ಸಾರಿ ನಾವು ಸಂಶಯ ಪಡ್ತೀವಿ, ನಮಗಿದ್ರಿಂದ ನಿಜವಾಗಿ ಜಯ ಸಿಗುತ್ತಾ, ನಾವು ಮುಂದೆ ಹೋಗ್ತೀವಾ, ನಮಗೆ ಏಳಿಗೆ ಆಗುತ್ತಾ, ನಾವು ಮೇಲೆ ಬರ್ತೇವಾ, ನಮ್ಮ ಬಿಸ್ನೆಸ್ ಉಜ್ವಲ ಆಗುತ್ತಾ, ನಮ್ಮ ಕೆಲಸ ಆಗುತ್ತಾ, ನಮ್ಮ ಮಕ್ಕಳ ಮದುವೆ ಆಗುತ್ತಾ, ನಮಗೊಂದು ಮನೆ ಕಟ್ಕೊಳ್ಳಿಕ್ಕಾಗುತ್ತಾ, ಯೆಹೋವನು ಯೇಸು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟಾ ಎಂಬುದಾಗಿ ಸೈತಾನ್ ನಮ್ಮ ಮನಸ್ಸಲ್ಲಿ ಮಾತಾಡ್ತಾನೆ. ಆದರೆ ಒಂದು ಸಂಗತಿ ಪ್ರಿಯರೇ, ನಮ್ಮಲ್ಲಿ ಸಂಚಲನ ಉಂಟು ಮಾಡಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನರಕದಲ್ಲಿಯೂ ಕಾರ್ಯ ಮಾಡುವಂಥ ಒಂದು ಸಂಗತಿ ಇದೆ ಪ್ರಿಯರೇ. ಮುಂದೆ ಏನಾಯಿತು ಅಂತ ನಾವು ನೋಡಿಕೊಳ್ಳೋಣ. 37ನೇ ಅಧ್ಯಾಯ 14ನೇ ವಚನ. ಇದೆಲ್ಲ ಮಾತುಗಳು ಎಷ್ಟೊಂದಿದೆ ಅವನ ಮಾತುಗಳು, ಅದೆಲ್ಲ ನೀವು ಆಮೇಲೆ ಓದ್ಕೊಳ್ರಿ. 14ನೇ ವಚನದಲ್ಲಿ ಹಿಜ್ಕೀಯ ಏನು ಮಾಡಿದ? ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಆತನಿಗೆ, ವಾವ್, ಪತ್ರ ಬಂತು. ಪತ್ರನ ಯಾರ ಮುಂದೆ ತೆರೆದಿಟ್ಟ ಅವನು? ಪ್ರಿಯರೇ, ಡೋರ್ ಫ್ರಮ್ MLA, ರಾಜಕೀಯ ವ್ಯಕ್ತಿಗಳು MLA ಕಡೆಯಿಂದ ಕ್ಲೋಸ್ ಆಗ್ಬೋದು, ನಮ್ಮ ನೆಂಟರ ಸಹಾಯ ಕ್ಲೋಸ್ ಆಗ್ಬೋದು, ಓಕೆ, ಅಕ್ಕಪಕ್ಕದವರು, ನಮ್ಮ ಮಕ್ಕಳೇ ನಮಗೆ ಬಾಗಿಲು ಮುಚ್ಚಬಹುದು. ಆದರೆ ಈ ಬಾಗಿಲು ಯಾವಾಗಲೂ ತೆರೆದಿದೆ. You know, our God has eyes and He will see. Our God has ears and He hears. Nama devrige kannuntu nodtare, kiviuntu keltare. Adikke Hichkiya yen madida anta helidre patra ide ivru munde tereditta. Priyare, nimage samasye bandaga nimma samasyegalanna avru munde teredidri, yakandre avru nodtare, avru keltare. Elru helona, avru nodtare, avru. ನನ್ನ ಜೀವನದಲ್ಲಿ ಒಂದು ಹವ್ಯಾಸ ಮಾಡ್ಕೊಂಡಿದ್ದೀನಿ, ಏನೇ ಆಗಲಿ ಏನೇ ಬರಲಿ ಮೊದಲು ಅವ್ರಿಗೆ ಹೇಳಿಬಿಡೋದು. ಮೊದಲು ಯಾರಿಗೆ ಹೇಳಬೇಕು? ಓಕೆ, ನಿಮ್ಮ ಅಪ್ಪ ಅಮ್ಮಗೆ ಎಲ್ಲ ಆಮೇಲೆ ಹೇಳ್ರಿ, ಮೊದಲು ಯಾರಿಗೆ ಹೇಳೋಣ? ದೇವ್ರಿಗೆ ಹೇಳೋಣ. ದೇವ್ರೆ, ನೀವು ಎಲ್ಲಿದ್ದೀರೋ ಅಲ್ಲೇ, ನೀವು ಸಂತೆಯಲ್ಲಿದ್ದೀರೋ ಅಲ್ಲೇ ದೇವ್ರಿಗೆ ಹೇಳ್ರಿ, ನೀವು ಮನೆಯಲ್ಲಿದ್ದೀರೋ ಅಲ್ಲೇ ಹೇಳ್ರಿ, ಅಡುಗೆ ಮನೆಯಲ್ಲಿದ್ದೀರೋ ಅಲ್ಲೇ ಹೇಳ್ರಿ. ಟಾಯ್ಲೆಟಲ್ಲಿ ನೀವು ಕೂತಾಗ ಏನೋ ಒಂದು ದೊಡ್ಡ ಸಂದೇಶ ಬರುತ್ತೆ, ನಿಮ್ಮನ್ನು ನಡಗಿಸುವಂಥ ಸಂದೇಶ. ಟಾಯ್ಲೆಟಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೋದಾ? ಚಪ್ಪಾಳೆ ತಟ್ರಿ, ಹಲ್ಲೆಲೂಯಾ. ನಮ್ಮ ದೇವರಿಗೆ ನಾವು ಎಲ್ಲಿ ಆದರೂ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ದೇವರು ಕೇಳ್ತಾರೆ. ಅಂಥ ಒಂದು ದೊಡ್ಡ ಭಾಗ್ಯ ಯೇಸು ಸ್ವಾಮಿ ಶಿಲುಬೆ ಮೇಲೆ ಜೀವ ಕೊಟ್ಟು ನಮಗೋಸ್ಕರ ತೆರೆದಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರಿ ಸಹೋದರಿ, ಯಾಕೆ ನಾನು ಕೂಗಿ ಹೇಳ್ತಾ ಇದ್ದೇನೆಂದರೆ, ನೀನು ನಾನು ಪ್ರಾರ್ಥನೆ ಮಾಡಲೇಬೇಕು.